ಹಾಯ್ ಎಲ್ಲರಿಗೂ ಆ್ಯಂಡ್ ವೆಲ್ಕಮ್ ಬ್ಯಾಕ್. ಹಲವಾರು ವಿಧದ ತಂಬುಳಿ ರೆಸಿಪಿನ ಈಗಾಗಲೇ ನನ್ನ ಹಳೆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಇವತ್ತು ನಾನಿಲ್ಲಿ ತೋರಿಸ್ತಾ ಇರೋದು ಕಡಲೆಕಾಯಿ ಬೀಜ ಅಂದರೆ ಶೇಂಗಾ ತಂಬುಳಿ. ಮಾಡೋದು ತುಂಬಾ ಸುಲಭ, ರುಚಿಯಂತೂ ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ 2 ಚಮಚದಷ್ಟು ಎಣ್ಣೆ, ಇದಕ್ಕೆ ನಾನು 1 ಚಮಚದಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 5-6 ಬೆಳ್ಳುಳ್ಳಿ ಎಸಳು, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯಿ, 1-6 ಕರಿಬೇವಿನ ಸೊಪ್ಪು, ಇಷ್ಟನ್ನು ಹಾಕಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಇದಕ್ಕೆ ನಾನು ಹುರಿದಿರುವಂತಹ ಕಡಲೆಕಾಯಿ ಬೀಜ 2 ಟೇಬಲ್ಸ್ಪೂನಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿ ಕಡಲೆಕಾಯಿ ಬೀಜ ನೀವು ಉಪಯೋಗ ಮಾಡೋಂಗಿದ್ರೆ ಮೊದಲೇ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸಿಪ್ಪೆ ಇದ್ದರೂ ನಡೆಯುತ್ತೆ, ಸಿಪ್ಪೆ ಇಲ್ಲ ಅಂದರೂ ನಡೆಯುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ, ಇದು ಸ್ವಲ್ಪ ತಣ್ಣಗಾದಮೇಲೆ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು 2 ಟೇಬಲ್ಸ್ಪೂನಷ್ಟು ತೆಂಗಿನಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಬೆಲ್ಲದ ಪುಡಿ, ಹಾಗೂ 1¼ ಕಪ್ಪಷ್ಟು ಹುಣಸೆಹಣ್ಣಿನ ರಸ. ಹುಣಸೆಹಣ್ಣಿನ ರಸ ಹಾಕಿರೋದ್ರಿಂದ ನಾನಿಲ್ಲಿ ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು. ನೀರು ನಿಮಗೆ ಬೇಕಿದ್ರೆ ನೋಡಿಕೊಂಡು ನೀವು ಹಾಕಿ, ಇಷ್ಟು ಫೈನ್ ಪೇಸ್ಟ್ ಆಗಿರಬೇಕು ನೋಡಿ, ಈ ರೀತಿ ಬಂದಿರಬೇಕು. ಇನ್ನು ಇದಕ್ಕೆ ತಂಬುಳಿ ಆಗಿರೋದ್ರಿಂದ ಇದು ತೆಳ್ಳಗಿರುತ್ತೆ, ಸೊ ಎಷ್ಟು ಬೇಕೋ ಅಷ್ಟು ನೀರನ್ನ ನಾವು ಸೇರಿಸುವಂಥದ್ದು. ಯೂಶ್ವಲಿ ತಂಬುಳಿಗಳಿಗೆ ಮಜ್ಜಿಗೆ ಅಥವಾ ಮೊಸರನ್ನ ಉಪಯೋಗ ಮಾಡ್ತೀವಿ, ಬಟ್ ಈ ಕಡಲೆಕಾಯಿ ಬೀಜದ ತಂಬುಳಿಗೆ ಹುಣಸೆ ಹಣ್ಣಿನ ರಸನೇ ನಾವು ಹುಳಿಗೆ ಯೂಸ್ ಮಾಡುವಂಥದ್ದು. ಇದಕ್ಕೆ ಇನ್ನೊಂದು ಒಗ್ಗರಣೆ ಕೊಟ್ಕೊಳ್ಳೋಣ. ಒಗ್ಗರಣೆಗೆ 2 ಚಮಚದಷ್ಟು ಎಣ್ಣೆ, ಸ್ವಲ್ಪ ಸಾಸಿವೆ, 1-2 ಒಣಮೆಣಸಿನಕಾಯಿ, ಕರಿಬೇವಿನ ಸೊಪ್ಪು, ಸಣ್ಣಗೆ ಹೆಚ್ಚಿರುವಂತಹ ಈರುಳ್ಳಿ ಇದು ಇರಲೇಬೇಕು, ನಂತರ ಇಂಗು ಕೂಡ ಇರಲೇಬೇಕು. ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು. ಯೂಶ್ವಲಿ ತಂಬುಳಿಗಳಿಗೆ ಒಗ್ಗರಣೆ ಕೊಡೋದಿಲ್ಲ, ಅದು ಮಾತ್ರ ಆಪ್ಷನಲ್. ಬಟ್ ಈ ತಂಬುಳಿ ಮಾಡೋದಿದ್ದರೆ ಇದಕ್ಕೆ ಒಗ್ಗರಣೆ ಕೊಡಲೇಬೇಕು, ಅದೇ ಇದರ ಟೇಸ್ಟ್ ಹೆಚ್ಚು ಮಾಡುತ್ತೆ. ಇದನ್ನು ನಾನು ಈ ತಂಬುಳಿ ಏನು ಮಾಡ್ಕೊಂಡಿದ್ವಿ ಅದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸಣ್ಣಗೆ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ತಾ ಇದ್ದೀನಿ. ಈಗ ರುಚಿಯಾದ ನೆಲಗಡಲೆ ಅಥವಾ ಕಡಲೆಕಾಯಿ ಬೀಜ ಅಥವಾ ಶೇಂಗಾ ತಂಬುಳಿ ರೆಡಿ ಆಯಿತು. ಬಿಸಿ ಬಿಸಿ ಅನ್ನೋ ಜೊತೆ ಇದನ್ನು ಸರ್ವ್ ಮಾಡಿದ್ರೆ ಯಾವಾಗಲೂ ಊಟ ಮಾಡೋದಕ್ಕಿಂತ ಸ್ವಲ್ಪ ಜಾಸ್ತಿನೇ ಊಟ ಮಾಡ್ತೀರಾ, ಅದಂತೂ ಖಂಡಿತ. ಈ ಒಂದು ರೆಸಿಪಿನ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ, ಹಾಗೂ ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಸ್ಟೇ ಟ್ಯೂನ್, ಸ್ಟೇ ಕನೆಕ್ಟೆಡ್. ಥ್ಯಾಂಕ್ ಯು ಫಾರ್ ವಾಚಿಂಗ್.